ಹೋಗ್ತಾ 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 ಅದು ಯಾವ ಟೈಮಲ್ಲಿ ಎಲ್ಲಿ ಬಿದ್ದದೋ ಪ್ಯಾನ್ ಕಾರ್ಡ್ ಡಿ ಎಲ್ ಗಿ ಎಲ್ ದುಡ್ಡು ಎ ಟಿ ಎಮ್ ಎಲ್ಲ ಹೋಯ್ತು. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸುಮಾರು 2008-2009 ನಡೆದಂತಹ ವೆಂಕಟೇಶನ ಒಂದು ದಿವ್ಯವಾದ ಪವಾಡ ಇದು. ಪವಾಡ ಒಂದು ಘಟನೆ, ಇದು ಬೇರೆಯವ್ರ ಜೀವನದ್ದಲ್ಲ, ನಮ್ಮ ಜೀವನದಲ್ಲೇ ನನ್ನ ಜೀವನದಲ್ಲೇ ನಡೆದಿರುವಂಥದ್ದು, ಒಂದನ್ನು ಹಂಚ್ಕೊಳ್ಳೋಣ ಅಂತ. ಒಂದು ಸತಿ ಏನಾಯಿತು ಅಂತಂದರೆ, ನಾನು ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜ ಮತ್ತು ನಮ್ಮ ಕಸಿನ್ ಒಬ್ಬ ನಮ್ಮ ತಮ್ಮ ಶ್ರೀನಾಥ ಅಂತ 4 ಜನ ನಾವು ತಿರುಪತಿ ಹೋದ್ವಿ. ಅಲ್ಲಿ ಹೋದ್ವಿ, ದೇವ್ರ ದರ್ಶನ ಆಯಿತು. ನಾನು ಅವನು ಬೆಟ್ಟ ಹತ್ಕೊಂಡು ಹೋಗಿದ್ವಿ. ನಮ್ಮ ತಾತ ಅಜ್ಜಿ ಬೆಂಗಳೂರಲ್ಲಿ ಇರ್ತಾರವರು, ಅವರು ಬಸ್ಸಲ್ಲಿ ಬಂದರು. ದೇವ್ರ ದರ್ಶನ ಆಯಿತು, ಊಟ ಆಯಿತು, ಉತ್ತರಾದಿ ಮಠದಲ್ಲಿ ತಂಗಿದ್ವಿ, ಎಲ್ಲ ಸುವ್ಯವಸ್ಥಿತವಾಗಿ ಆಯಿತು. ಸಾಯಂಕಾಲದ ಹೊತ್ತು ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಸಾಮಾನು ಗೀಮಾನ ಎಲ್ಲ ಖರೀದಿ ಮಾಡಬೇಕು ಅಂತ ಹೇಳಿಬಿಟ್ಟು ಹೋದ್ವಿ. ಹೋದಾಗ ನಮ್ಮ ಕುಲಾಚಾರದ ಪ್ರಕಾರ ಏನಂತಂದರೆ, ನಾವು ನಮ್ಮ ಸ್ವಂತ ದುಡ್ಡಿನಿಂದ ಹೋಗಬಾರ್ದು ಅಂತ, ಸ್ವಂತ ದುಡ್ಡಿನಿಂದ ವೆಂಕಟೇಶ ದೇವರ ದರ್ಶನಕ್ಕೆ ಹೋಗಬಾರ್ದು ಅಂತ ಒಂದು ಪದ್ಧತಿ. ಕೆಲವೊಬ್ಬರು ನಂಬ್ತಾರೆ, ಕೆಲವೊಬ್ಬರು ಬಿಡ್ತಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಮಗಂತೂ ಬಿಡದೇ ಕಾಡಿದ್ದ ಕತೆ ಇದು. ಅವತ್ತಿನ ದಿನ ಏನಾಗಿತ್ತು ಅಂತಂದರೆ, ಸ್ವಂತ ದುಡ್ಡಿನಿಂದ ಹೋಗಿದ್ವಿ. ಸ್ವಂತ ದುಡ್ಡಿನಿಂದ ಹೋಗಬಾರ್ದು ಅಂತಿತ್ತು, ಸ್ವಂತ ದುಡ್ಡಿನಿಂದ ಹೋಗಿದ್ವಿ. ಏನಾಯಿತು ಅಂತಂದರೆ, ಅವತ್ತು ಖರೀದಿಗೆ ಹೋದಾಗ ವೈಶಾಖ ಮಾಸ ಟೈಮ್ ಇತ್ತು ಸುಮಾರು. ಅವಾಗ ಭಯಂಕರ ಸೆಕೆ, ಆ ಸೆಕೆಗೆ ಏನು ನಾವೆಲ್ಲ ಮೈ ಮೇಲೆ ಈ ಥರ ಒಂದು ಪಂಜೆ ಹೊತ್ಕೊಂಡಿದ್ವಿ. ನಮ್ಮ ತಾತ ಶರ್ಟ್ ಹಾಕ್ಕೊಂಡಿದ್ರು, ಮತ್ತು ದುಡ್ಡು ಗಿಡ್ಡು ನಮ್ದೇನಿತ್ತು ಎಲ್ಲ ನಮ್ಮ ತಾತಂಗೆ ಕೊಟ್ಟಿದ್ವಿ. ಅವರು ತಮ್ಮ ಜೇಬಿನ ಒಳಗಡೆ ಎಲ್ಲ ದುಡ್ಡು ಇಟ್ಕೊಂಡಿದ್ರು, ಅವರು ಡಿ ಎಲ್ಲು, ಪ್ಯಾನ್ ಕಾರ್ಡು, ಎ ಟಿ ಎಮ್ ಕಾರ್ಡು, ದುಡ್ಡು ಎಲ್ಲ ಸಮಗ್ರ ಅವ್ರ ಜೇಬಲ್ಲೇ ಇತ್ತು. ಅವ್ರಿಗೆ ತಡೆಯೋ ತನಕ ತಡೆದ್ರು, ಈ ಸೆಕೆ ಭಾಳ ಅದಪ್ಪ ನನಗೆ ಆಗ್ತಾ ಇಲ್ಲ ಅಂತೇಳಿ ಶರ್ಟ್ ಬಿಚ್ಚಿದ್ರು. ಶರ್ಟ್ ಬಿಚ್ಚಿ ಅದನ್ನು ಮೈ ಮೇಲೆ ಹಿಂಗೆ ಹೊದ್ಕೊಂಡ್ರು, ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹೋಗ್ತಾ 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 ಅದು ಯಾವ ಟೈಮಲ್ಲಿ ಎಲ್ಲಿ ಬಿದ್ದದೋ ಪ್ಯಾನ್ ಕಾರ್ಡು, ಡಿ ಎಲ್ ಗಿ ಎಲ್ಲು, ದುಡ್ಡು, ಎ ಟಿ ಎಮ್ಮು ಎಲ್ಲ ಹೋಯ್ತು. ಆರಾಮ ಎಲ್ಲ ಕಡೆ ಒಂದು ರೌಂಡ್ ವಾಕಿಂಗ್ ಎಲ್ಲ ಮಾಡ್ಕೊಂಡ್ವಿ. ಎಲ್ಲೋ ಆ ಸಾಮಾನು ತೊಗೋಬೇಕು ಅಂತ ಖರೀದಿ ಮಾಡ್ಲಿಕ್ಕೆ ಹೋದಾಗ ದುಡ್ಡು ಅಂತ ಹುಡುಕ್ತಾರೆ ನಮ್ಮ ತಾತ, ದುಡ್ಡಿಲ್ಲ. ತಿರುಪತಿ ಬೆಟ್ಟದ ಮೇಲೆ 4 ಜನ ಇದ್ದೀವಿ, ಹುಟ್ಟು ಬಟ್ಟೆ ಮೇಲೆ ನಿಂತ್ಕೊಂಡಿವಿ, 1 ರೂಪಾಯಿ ದುಡ್ಡಿಲ್ಲ. ಖರೀದಿ ಮಾಡಲಿಕ್ಕಾಯಿತು, ಬರ್ಲಿಕ್ಕೆ ವಾಪಸ್ ರಿಸರ್ವೇಷನ್ ಅವೇನು ಮಾಡಿಸಿರಲಿಲ್ಲ, ಬರಲಿಕ್ಕೂ ದುಡ್ಡಿಲ್ಲ. ಭಾಳ ಸ್ಟ್ರೇಂಜ್ ಅನಿಸ್ಬಿಡ್ತು, ಏನಪ್ಪ ಮಾಡೋದು ಅಂತಾರೆ, ಕಸಿ ಬಿಸಿ ಹೆಂಗೆ ಮಾಡೋದು ಏನು ಮಾಡೋದು ಅಂಥೇಳಿ. ಸರಿ ಅಂತ ವಾಪಸ್ಸು ಮಠಕ್ಕೆ ಹೋದ್ವಿ. ಮಠಕ್ಕೆ ಹೋಗ್ಬಿಟ್ಟು ಒಂದು ಕಡೆ ಕೂತಿದ್ವಿ, ನಾವು ಇಳ್ಕೊಂಡಿರೋ ರೂಮಲ್ಲಿ ಕೂತಿದ್ವಿ. ನಮ್ಮ ರೂಮಿನ ಪಕ್ಕ ಒಬ್ರು ಯಾರೋ ಒಳಗೆ ಹೋದರು, ಅವರು ನಮ್ಮ ಪರಿಚಯಸ್ಥರು, ಭಾಳ ಹಿಂದಿನಿಂದ ಪರಿಚಯಸ್ಥರವರು. ಕೊನೆಗೆ ಏನು ಮಾಡಿದ್ವಿ ಅಂತಂದ್ರೆ, 4 ಜನ ಹೋದ್ವಿ ಅಲ್ಲಿ. ಹೋಗ್ಬಿಟ್ಟು, ಸ್ವಾಮಿ ಮನೆಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ನಾವು ಹೋಗ್ಬೋದು ಊರಿಗೆ ಅಂಥೇಳಿ, ಬರಬೇಕಾದ್ರೆ ಕೇಳಿ ಬರಬೇಕು ಅಂತ ನಿಯಮ ಇದ್ದಿದ್ದು, ತಪ್ಪಿಸಿದ್ದಕ್ಕೆ ಹೋಗಬೇಕಾದ್ರೆ ಕೇಳಿ ಹೋಗ್ರಿ ಅಂತೇಳೋ ಅಂತ ರೀತಿ ಒಳಗಡೆ ದೇವರ ಆಗ್ರಹದಿಂದ ನಮ್ಮನ್ನು ಹಿಡಿದಿಟ್ಟ ಅಲ್ಲಿ. ಕೊನೆಗೆ ಅವ್ರ ಹತ್ರ ದುಡ್ಡು ಕೇಳಿದ್ವಿ, ಪಾಪ ಅವರು ನಿಸ್ಸಂಕೋಚವಾಗಿ ಏನು ಮಾತಾಡಲಾರ್ದಂಗೆ 1,000 ರೂಪಾಯಿ ದುಡ್ಡು ಕೊಟ್ಟರು. ಅದನ್ನು ತೊಗೊಂಡು ಬಸ್ ಚಾರ್ಜ್ ಇಟ್ಕೊಂಡು ನೀಟಾಗಿ ಬಂದು ಮನೆಗೆ ಸೇರಿಕೊಂಡ್ವಿ. ಇಷ್ಟು 1 ರೂಪಾಯಿನೂ ಎಷ್ಟು, ನಮ್ಮ ಹತ್ರ ಎಲ್ಲ ದುಡ್ಡಿತ್ತು ಅವತ್ತಿನ ದಿನ, ಎಲ್ಲ 10,000 ರೂಪಾಯಿ ನಮ್ಮ ಅಜ್ಜನ ಕೈಯಾಗಿತ್ತು, ಎ ಟಿ ಎಮ್ ಕಾರ್ಡ್ ಇತ್ತು, ಎಲ್ಲ ಇದ್ರೂನೂ 0 ಮಾಡಿ ಕೂಡಿಸ್ಬಿಟ್ಟ. ಅದು ದೇವರ ಸಾಮರ್ಥ್ಯ. ಕೊನೆಗೆ ಬೇಡಿನೇ ಹೋಗೋ ಪ್ರಸಂಗ ಬಂತು. ಯಾವ ಕಡೆಯಿಂದನೂ ಏನು ನಿಮ್ಗೆ ಈ ಥರ ಗೂಗಲ್ ಪೇ, ಫೋನ್ ಪೇ ಯಾವ ಏನೂ ಇರಲಿಲ್ಲ. ಎ ಟಿ ಎಮ್ ಇತ್ತು, ಅದು ಕಳೆದು ಹೋಗಿತ್ತು. ಅನಿವಾರ್ಯವಾಗಿ ಬೇರೆ ಮಾರ್ಗನೇ ಇಲ್ಲದಂಗೆ ಬೇಡಿನೇ ಮತ್ತೆ ಕೆಳಗಿಳಿಯುವಂಥದ್ದು ಬಂತು. ಅಂದರೆ ಆ ಘಟನೆ ಹಿಂದೆ ಒಂದು ಸ್ವಾರಸ್ಯ ಇರ್ತದೆ. ದೇವ್ರ ಹತ್ರ ಹೋಗಬೇಕಾದ್ರೆ ವಿನೀತರಾಗಿ ಹೋಗಬೇಕು. ನನ್ನ ದುಡ್ಡಿದೆ, ನಾನು ಅದನ್ನು ಚೆಲ್ಲಿದೆ, ಟಿಕೆಟ್ ಬುಕ್ ಮಾಡಿಸಿದೆ, ಇಲ್ಲಿ ಚೆಲ್ಲಿದೆ, ಇನ್ನೊಂದು ಬುಕ್ ಮಾಡಿಸಿದೆ, ಅದಲ್ಲ ಸ್ವಾಮಿ ಇದನ್ನು ನಿನ್ನ ಸಲುವಾಗಿ ಬೇಡ್ತಿದ್ದೀನಿ ಅಂತೇಳಿ ಆ ಬೇಡೋದ್ರಲ್ಲೂ ಒಂದು ಆನಂದ ಇದೆ. ಅದು ಆನಂದ ದೈನ್ಯದಿಂದ ಬೇಡೋದಲ್ಲ, ಅದು ಅದು ಆನಂದದಿಂದ ಬೇಡೋದೊಂದಿದೆ. ಆ ಮಾರ್ಗವನ್ನು ಅನುಸರಿಸಿ ಇಲ್ಲಿ ಬರ್ರಿ ಅಂತೇಳಿ ದೇವರು ಕರೀತಾನೆ. ಅಂಥ ಮಾರ್ಗಗಳನ್ನು ಇನ್ನೂ ಸುವ್ಯವಸ್ಥಿತವಾಗಿ ದೇವರು ನಮಗೆ ಕೊಡಲಿ ಅಂತ ಕೇಳ್ಕೊತಾ ಕೃಷ್ಣಾರ್ಪಣಮಸ್ತು.